ಸಸಿವಡಗಲಿ ತೃಷ ಹಿಂಗಲಿ ಅಜ್ಞಾನದ ಪೊರೆ ಹರಿಯಲಿ ಹಸಿವಡಗಲಿ ತೃಷ ಹಿಂಗಲಿ ಅಜ್ಞಾನದ ಪೊರೆ ಹರಿಯಲಿ ರೋಗ ರೂಢಿಗೊದಗಲಿ ಅವಸಾನ ಸುತರೆ ಮಗಿದು ಕರ್ತವ್ಯ ಪಣ ಧರೆಯನಿಸಲಿ ಆನಂದವನ ವಸುಧಾ ಕುಟುಂಬ ರಚಿಸೋಣ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ನ್ಯೂಸ್ 24 ನ ಕಾರ್ತಿಕ್ ಕುಂದರ್ ಮಾತಾಡ್ತಾ ಇದ್ದೇವೆ. ಇವತ್ತು ನಾವು ಮೂರನೇ ದಿನಕ್ಕೆ ಕಾಲಿಟ್ಟಿದ್ದೇವೆ. ಮೂರನೇ ದಿನ ಇವತ್ತು ಬೆಳಿಗ್ಗೆ ಹೊತ್ತಿನಲ್ಲಿ ಬೆಳಿಗ್ಗೆಯಿಂದ ಸುಮಾರು 11 ಗಂಟೆಯಿಂದ ಅನೇಕರಿಗೆ ನಾವು ಆಹಾರವನ್ನು ವಿತರಣೆಯನ್ನು ಮಾಡಿದ್ವಿ. ಆದರೆ ಆ ಬಳಿಕ ಒಂದು ಮಾಹಿತಿ ಬಂತು, ಇನ್ನೂ ಕೆಲವು ನಿರಾಶ್ರಿತರು ಬೇರೆ ಬೇರೆ ಉಡುಪಿಯ ಜಿಲ್ಲೆಯ ಬೇರೆ ಬೇರೆ ಕಡೆಗಳಲ್ಲಿ ಇದ್ದಾರೆ ಅಂಥೇಳಿ. ಬಹುಶಃ ಇಲ್ಲಿನ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಅಥವಾ ಸ್ಥಳೀಯ ತಹಶೀಲ್ದಾರರು ಮತ್ತು ಇವರೆಲ್ಲರ ಬೆಂಬಲದೊಂದಿಗೆ ನಾವು ಇದೀಗ ಹೋಗಿ ಬೇರೆ ಬೇರೆ ಕಡೆಯಲ್ಲಿರ್ತಕ್ಕಂಥ ಎಲ್ಲ ನಿರಾಶ್ರಿತರನ್ನು ಒಟ್ಟು ಸೇರಿಸಿದ್ದೇವೆ. ನೀವು ನೋಡಬಹುದು ಸುಮಾರು 200-250 ಜನ ಇದೀಗ ಇಲ್ಲಿ ಒಟ್ಟು ಸೇರಿದ್ದಾರೆ. ಇವಿಷ್ಟು ಜನರಿಗೆ ಕೂಡ ನಾವು ಮತ್ತೊಮ್ಮೆ ಅಡಿಗೆಯನ್ನು ಮಾಡಿ ಈಗ ಇವರೆಲ್ಲರಿಗೂ ಕೂಡ ನಾವು ಉಣಬಡಿಸ್ತಾ ಇದ್ದೇವೆ. ಇನ್ನು ಮುಂದೆ ನಾವು ಆರಂಭದಲ್ಲಿ ಹೊರಟಿದ್ದು 300 ಜನರಿಗೆ ನಾವು ನೀಡಬೇಕು ಅಂಥೇಳಿ. ಬಹುಶಃ ನಿಮ್ಮೆಲ್ಲರ ಪ್ರೋತ್ಸಾಹದಿಂದ ಮತ್ತು ನಿಮ್ಮಂಥ ಅನೇಕರ ಒಂದು ಕೊಡುಗೆಯಿಂದಾಗಿ ನಾವಿದೀಗ ಪ್ರತಿದಿನ 1,000 ಜನರಿಗೆ ಅನ್ನವನ್ನು ಹಾಕುವಂತಹ ಭಾಗ್ಯ ನಮಗೆ ಬಂದಿದೆ. ಪ್ರತಿದಿನವೂ ಕೂಡ 1,000 ಜನರಿಗೆ ಮಧ್ಯಾಹ್ನ ಮತ್ತು ರಾತ್ರಿಯ ಹೊತ್ತು ಅಡಿಗೆಯನ್ನು ಮಾಡಿ ಸೇಮ್ ವೆಜ್ ಬಿರಿಯಾನಿ ಮತ್ತು ಅದರ ಜೊತೆಯಲ್ಲಿ ಬಾಯ್ಲ್ಡ್ ಎಗ್ಗನ್ನು ನೀಡುವಂಥ ಸಂಕಲ್ಪವನ್ನು ತೊಟ್ಟಿದ್ದೇವೆ. ಬಹುಶಃ ನಿಮ್ಮೆಲ್ಲರ ಸಹಕಾರ ಇನ್ನು ಮುಂದೆ ಕೂಡ ಇದೇ ರೀತಿ ಇರ್ತದೆ ಅಂತ ಭಾವಿಸ್ತಾ ನಿಮ್ಮೊಂದಿಗೆ ಕ್ಯಾಮ್ರಾಮ್ಯಾನ್ ಭರತ್ ಕುಮಾರ್ ಜೋಯಿಸ್ ಜೊತೆ ಕಾರ್ತಿಕ್ ಕುಂದರ್, ನ್ಯೂಸ್ 24. ಜನರಿಗೆ ವಂದನೆಗಳನ್ನು ಹೇಳುತ್ತಾ ನಾವು ಇವತ್ತು ಬೆಳಿಗ್ಗೆ 470 ಪ್ಯಾಕೆಟ್ಗಳನ್ನು ಮಾಡಿ ಹಂಚಿದ್ದೇವೆ. ಅದು ಅಲ್ಲದೆ ಈಗ ಸುಮಾರು 350 ಜನರಿಗೆ ಎರಡನೇ ಟ್ರಿಪ್ಪಲ್ಲಿ ವ್ಯವಸ್ಥೆ ಮಾಡಿ ಬೀಡಿನಗುಡ್ಡೆಯಲ್ಲಿರುವ ಹೊಸ ಗ್ರೌಂಡಲ್ಲಿ ಅವರಿಗೆ ಊಟದ ವ್ಯವಸ್ಥೆ ಮಾಡಿ ಹಂಚ್ತಾ ಇದ್ದೇವೆ. ಇನ್ನೂ ಕೂಡ ಸಂಜೆಗೆ 400 ಪ್ಯಾಕೆಟ್ ಮಾಡುವ ಅಡಿಗೆ ನಡೀತಾ ಇದೆ, ಕೆಲಸ ಪ್ರಕ್ರಿಯೆಯಲ್ಲಿದೆ. ದಾನಿಗಳು ಭಾಳ ಸಹಕಾರ ನೀಡ್ತಾ ಇದ್ದಾರೆ. ಇನ್ನೂ ಕೂಡ ನಮಗೆ ಉದ್ದ ದಿನಗಳು ಇನ್ನೂ ಭಾಳ ದಿನಗಳು ಇರುವುದರಿಂದ ಈ ಭಾರತ್ ಲಾಕ್ಡೌನ್ ಇನ್ನೂ ಕೂಡ ನಮಗೆ ಸ್ವಲ್ಪ ದಾನಿಗಳ ಸಹಕಾರ ಬೇಕಾಗ್ತದೆ ಅಂಥೇಳಿ ಈ ಮಾಧ್ಯಮದ ಮೂಲಕ ನಾನು ಕೇಳಿಕೊಳ್ತಾ ಇದ್ದೇನೆ. ಮತ್ತು ಇನ್ನೂ ಬಹಳಷ್ಟು ಕಡೆಗಳಿಂದ ನಮಗೆ ಬೇಡಿಕೆ ಬಂದಿರೋದ್ರಿಂದ ಅನ್ನೋದು ನಾವು ದಿನಕ್ಕೆ 1,000 ಜನರಿಗೆ ಒಂದು ಹೊತ್ತಲ್ಲಿ ಕೊಡಲಿಕ್ಕೂ ನಾವು ಸಜ್ಜಾಗಿದ್ದೇವೆ. ನಾವು ಆ ಬೇಡಿಕೆಗಳನ್ನು ಈಡೇರಿಸ್ಲಿಕ್ಕೋಸ್ಕರ ನಾವು ಜಿಲ್ಲಾಡಳಿತದೊಂದಿಗೂ ಕೈ ಜೋಡಿಸಿ ಇವತ್ತಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೇವೆ. ಇನ್ನು ಮುಂದಕ್ಕೂ ನಾವು ಲಾಕ್ಡೌನ್ ನಡೆಯುವಷ್ಟು ದಿನಗಳ ಕಾಲ ನಾವು ಇದು ಕಾರ್ಯದಲ್ಲಿ ತೊಡಗಿರ್ತೇವೆ ಅಂತ ಹೇಳಲು ಬಯಸ್ತೇನೆ. ಹಸಿವಡಗಲಿ ತೃಷ ಹಿಂಗಲಿ ಅಜ್ಞಾನದ ಪೊರೆ ಹರಿಯಲಿ ರೋಗ ರೂಢಿಗೊದಗಲಿ ಅವಸಾನ ಸುತರೆ ಮಗಿದು ಕರ್ತವ್ಯ ಪಣ ಧರೆಯನಿಸಲಿ ಆನಂದವನ ವಸುಧಾ ಕುಟುಂಬ ರಚಿಸ. ಈ ದಿನ ಒಂದು ವಿಶ್ವಕ್ಕೆ ಮತ್ತು ದೇಶಕ್ಕೆ ಮಾರಕವಾದಂತಹ ಒಂದು ಕರೋನಾ ರೋಗದಿಂದ ಅತ್ಯಂತ ಜನ ಇದಾಗಿದ್ದು ಈ ದಿನ ನಮ್ಮ ಬೀಡನಗುಡ್ಡೆ ಪರಿಸರ ಮತ್ತು ಉಡುಪಿ ಸಿಟಿ ಸುತ್ತಮುತ್ತ ಏನು ಲೇಬರ್ ಕಾರ್ಮಿಕರಿದ್ದಾರೆ ಅವರು ನಿನ್ನೆನೂ ಕೂಡ ನಾವು ಹೇಳಿದ್ವಿ, ರಾತ್ರಿ ಅವ್ರದ್ದೇ ವೆಹಿಕಲ್ ಮಾಡ್ಕೊಂಡ್ಬಿಟ್ಟು ಶಿರೂರು ಚೆಕ್ ಪೋಸ್ಟ್ನಲ್ಲಿ ಸಿಕ್ಕಾಕೊಂಡಿದ್ರು. ಅವರನ್ನು ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಸಹಯೋಗದೊಂದಿಗೆ ಇಲ್ಲಿ ಬೀಡನಗುಡ್ಡೆಯಲ್ಲಿ ತಂದಿದ್ದಾರೆ. 12 ಗಂಟೆಗೆ ವಿಚಾರ ಗೊತ್ತಾಯಿತು. ಆನಂತರ ನಮ್ಮ ಕನ್ನಡ ರಕ್ಷಣಾ ವೇದಿಕೆಯ ಅನ್ಸರ್ ಅಹಮದ್ ಅವರ ನೇತೃತ್ವದಲ್ಲಿ ಸಮಸ್ತ ತಂಡ ಇಮಿಡಿಯೇಟಾಗಿ ಒಂದು ಭೋಜನದ ವ್ಯವಸ್ಥೆಯನ್ನು ಮಾಡಿ ಇವತ್ತು ಇದು ಮಾಡಿದ್ದಾರೆ. ಅದಕ್ಕೆ ಜಿಲ್ಲಾಡಳಿತದ ಪರವಾಗಿ ಅವರಿಗೂ ಕೂಡ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿ ಮಾಧ್ಯಮದ ಮೂಲಕ ಎಲ್ಲರಿಗೂ ನಾನು ಹೇಳೋದಂತಂದರೆ, ಲೇಬರ್ಗಳು ಅಥವಾ ನಾಳೆಯಿಂದ ಅಕ್ಕಿ ಪ್ಯಾಕೆಟು ಮತ್ತು ಏನು ದಿನನಿತ್ಯ ಬೇಕು ಒಂದು ಕಿಟ್ಟನ್ನು ಮಾಡಿಕೊಡೋ ಒಂದು ವ್ಯವಸ್ಥೆ ಮಾಡ್ತಾ ಇದ್ದೀವಿ. ದಯಮಾಡಿ ಯಾರೂ ಹೊರಗಡೆ ಬರದೇ ಇರೋ ರೀತಿಯಲ್ಲಿ ನೋಡ್ಕೊಳ್ಳಿ ಅಂತ ಬಿಟ್ಟುಕೊಳ್ತೀನಿ. ಧನ್ಯವಾದ.